नमस्ते मक्कले नमस्ते हेळि नमस्ते सरि मक्कले नीवीग वीडियो नोडिदिरल्ल नीवु नोडिदिरि याव वीडियो अदु यावदर तणुकु हब्बवा हौदु अदु हब्बद ओंदु वीडियो आगिदे याव हब्बदु याव हब्ब यादप्प दीपावळि आ दीपावळि हब्बदु ನಿಮ್ಮ ಮನೆಯಲ್ಲಿ ಆಚರಿಸ್ತೀರಾ ನೀವು ದೀಪಾವಳಿ ಹಬ್ಬ ಆಚರಿಸ್ತೀರಾ ಮಕ್ಕಳೇ ಏನು ಹೇಳ್ತೀಯಾ ಪ್ರಿನ್ಸಿಯಾ ಆಚರಿಸ್ತೀರಿ ಯಾರ ಮನೆಯಲ್ಲ ಆಚರಿಸ್ತೀರಿ ಯಾರ ಮನೆಯಲ್ಲ ಆಚರಿಸ್ತೀರಿ ನೋಡೋಣ ಕೈ ಎತ್ತಿ ಓಹೋ ರಶಾದ ಆಚರಿಸ್ತೀಯಾ ಓಹೋ ಪ್ರಿನ್ಸಿಯಾ ನೀನು ಹಬ್ಬ ಆಚರಿಸ್ತೀಯಾ ನೀನು ಇಲ್ಲ ಮತ್ತೆ ಓ ನಿಮ್ಮ ಮನೆಯ ಹತ್ತಿರದಲ್ಲಿ ಆಚರಿಸುತ್ತಾರೆ ನೀನು ನೋಡ್ತೀಯಾ ಏನುಂಟು ವಿಶೇಷ ನೀವು ಈ ವಿಡಿಯೋದಲ್ಲಿ ಏನು ನೋಡಿದಿರಿ ನೀವು ಕಂಡ ವಿಡಿಯೋದಲ್ಲಿ ಏನಿತ್ತು ವಿಶೇಷ ಓ ದುರ್ಸ ಇತ್ತು ಮತ್ತೆ ಮತ್ತೆ ಏನಿತ್ತು ಆ ಚುರು 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 ತಿರುಗುವುದು ಎಂತದು ಚುರು ಚುರು ತಿರುಗುವುದು ನೆಲ ಚಕ್ರ ಯಾವುದು ನೆಲ ಚಕ್ರ ಮತ್ತೆ ಆಹಾ ಪಟಾಕಿ ಸರಿ ಪಟಾಕಿ ಇತ್ತು ಮತ್ತೆ ಏನಿತ್ತು ಶಿಗೆ ಮಾಡ್ತಾ ಇದ್ದು ಏನದು ನಕ್ಷತ್ರ ಕಡ್ಡಿ ಇತ್ತು ಹಾಗಾದ್ರೆ ಮತ್ತೇನಿತ್ತು ಬಾಕಿ ಆದ್ಯ ಆ ಹಣತೆ ದೀಪ ಹಚ್ಚುವುದಲ್ಲ ಹಾಗಾದ್ರೆ ದೀಪಾವಳಿ ಅಂದ್ರೆ ಏನು ದೀಪವನ್ನು ಬೆಳಗಿಸಿ ಆಚರಿಸುವ ಹಬ್ಬ ಅಲ್ಲ ಇದರ ಕುರಿತು ಇದರ ಮಾಹಿತಿ ಇದರ ಕುರಿತು ನಿಮಗೆ ದೊಡ್ಡ ಕ್ಲಾಸ್ ಅಲ್ಲಿ ಕೇಳಿ ತಿಳಿಬಹುದು ಅರ್ಥ ಆಯ್ತಾ ಈಗ ದೀಪಾವಳಿ ಹಬ್ಬ ದೀಪವನ್ನು ಹಚ್ಚಿಸ್ತಾರೆ ಪಟಾಕಿ ಪಟಾಕಿ ಸಿಡಿಸುತ್ತಾರೆ ಆ ರಾಕೆಟ್ ಕ್ಲಾಪ್ ನೆನಪುಂಟು ನಿಮಗೆ ರಾಕೆಟ್ ಬಿಡ್ತಾರೆ ದುಸ್ಸೋ ಸರಿ ಮತ್ತೆ ಮತ್ತೆ ಎಂತದು ಮನೆಯಲ್ಲಿ ಏನು ಮಾಡ್ತಾರೆ ಮನೆಯಲ್ಲಿ ಓಹೋಹೋ ಗಮ್ಮತ್ತೇ ಗಮ್ಮತ್ತಂತ ಯಕ್ಷಿತ ಹೇಳೋದು ಅವನು ಸರಿ ಪಟಾಕಿ ಬಿಡ್ತಾನಂತ ಶಾಲೆಗೆ ತರ್ತೀಯ ಪಟಾಕಿ ನೀನು ಶಾಲೆಗೆ ತರಬಾರ್ದು ಮಕ್ಕಳೇ ಆಯ್ತಾ ಈ ಹಬ್ಬದಲ್ಲಿ ಮನೆಯಲ್ಲಿ ಗಮ್ಮತ್ತೇ ಗಮ್ಮತ್ತಲ್ಲ ಹೌದಲ್ಲ ಗಮ್ಮತ್ತಲ್ಲ ಬೇರೆ ಬೇರೆ ತಿಂಡಿ ಮಾಡ್ತಾರೋ ಮನೆಯಲ್ಲಿ ಮಕ್ಕಳೇ ಏನು ಮಾಡ್ತಾರೆ ಓಹೋ ಪಾಯಸ ಮಾಡ್ತಾರೆ ಮತ್ತೆ ಆ ತುಂಬ ಬಗೆ ಮಾಡ್ತಾರಾ ತುಂಬ ಬಗೆ ಮಾಡ್ತಾರಾ ನಿಮ್ಮ ಮನೆಯಲ್ಲಿ ಹೌದು ಹಬ್ಬ ಅಂದರೆ ಸಂತಸದ ದಿನ ಎಲ್ಲರೂ ಒಟ್ಟು ಸೇರಿ ಆಚರಿಸುವ ದಿವಸ ಅಲ್ಲ ಆ ದಿವಸ ಎಲ್ಲರೂ ಒಟ್ಟಾಗ್ತಾರೆ ಒಟ್ಟಿಗೆ ಕೂತು ಊಟ ಮಾಡೋದು
ಅಲ್ಲ ಒಟ್ಟಿಗೆ ಕೆಲಸ ಮಾಡೋದು ಇದು ಹಬ್ಬದ ಆಚರಣೆ ಆದರೆ ಮಕ್ಕಳೇ ಹಬ್ಬವನ್ನು ಆಚರಿಸುವಾಗ ಅದರ ಹಿಂದೆ ಕೆಲವೊಂದು ಘಟನೆಗಳಿವೆ ಅದರ ಹಿಂದೆ ಕೆಲವೊಂದು ಕಥೆ ಇದೆ ಪ್ರತಿಯೊಂದು ಹಬ್ಬದ ಹಿಂದೆ ಕಥೆ ಇದೆ ಅದನ್ನೆಲ್ಲ ಕೇಳಿ ನೀವು ತಿಳಿಯಬೇಕು ದೊಡ್ಡದಾದಾಗ ನಿಮಗೆ ಅದು ಗೊತ್ತಾಗ್ತದೆ ನೀವು ಕೇಳಬೇಕು ತಿಳಿಬೇಕು ಅರ್ಥ ಆಯ್ತಾ ಮಕ್ಕಳೇ ನಾವೆಲ್ಲರೂ ಹಬ್ಬವನ್ನು ಆಚರಿಸ್ತೇವೆ ಬೇರೆ 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 ಹಬ್ಬವನ್ನು ಆಚರಿಸ್ತಾರೆ ಮುಸ್ಲಿಮರು ಯಾವ ಹಬ್ಬವನ್ನು ಆಚರಿಸ್ತಾರೆ ಯಾವ ಹಬ್ಬವನ್ನು ಆಚರಿಸ್ತಾರೆ ರಶದ ಆ ಬಕ್ರೀದ್ ಮತ್ತೆ ಉಪವಾಸ ಸರಿ ಉಪವಾಸ ರಂಜಾನ್ ಹಬ್ಬ ಅಲ್ಲ ಬಕ್ರೀದ್ ರಂಜಾನ್ ಮತ್ತೆ ಕ್ರಿಸ್ಮಸ್ ಸರಿ ಕ್ರಿಸ್ಮಸ್ ಅಜ್ಜ ಬರ್ತಾರೆ ಅಲ್ಲ ಹಾಗಾದರೆ ಬೇರೆ ಬೇರೆ ಹಬ್ಬಗಳ ಹೆಸರನ್ನು ಹೇಳಿದಿರಲ್ಲ ಇದಲ್ಲದೆ ಬೇರೆ ಎಂತ ಉಂಟು ಏನು ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳೇ ನಾವು ಬೇರೆ 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 ಹಬ್ಬವನ್ನು ಆಚರಿಸ್ತೇವೆ ಹಿಂದೂಗಳು ಕೆಲವು ಹಬ್ಬವನ್ನು ಆಚರಿಸೋದು ಕ್ರಿಶ್ಚಿಯನರು ಕೆಲವೊಂದು ಹಬ್ಬವನ್ನು ಆಚರಿಸೋದು ಮತ್ತು ಮುಸ್ಲಿಮರು ಬೇರೆ ಒಂದು ಹಬ್ಬವನ್ನು ಆಚರಿಸೋದು ಹಾಗೆ ಎಲ್ಲರೂ ಬೇರೆ 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 ಹಬ್ಬಗಳನ್ನು ಆಚರಿಸ್ತಾರೆ ನಮ್ಮ ದೇಶ ಇಡೀ ಒಟ್ಟಾಗಿ ಆಚರಿಸೋ ಹಬ್ಬವೂ ಇದೆ ಅಲ್ವಾ ಬೇರೆ ಬೇರೆ ಹಬ್ಬವೂ ಇದೆ ಈಗ ನೋಡಿ ಕೆಲವೊಂದು ಚಿತ್ರಗಳು ಈಗ ಸ್ಕ್ರೀನಲ್ಲಿ ಬರ್ತದೆ ಇದು ಯಾವ ಹಬ್ಬ ಅಂತ ನಿಮಗೆ ಗೊತ್ತುಂಟ ನೀವು ಹೇಳಬೇಕು ಯಾವ ಹಬ್ಬ ಅಂತ ಹೇಳಬೇಕು ನೋಡಿ ಈಗ ಬರ್ತದೆ ಬರ್ತದೆ ನೋಡಿ ಇಲ್ಲಿ ಯಾವ ಹಬ್ಬ ಅಂತ ನೋಡಿ ಯಾವ ಹಬ್ಬದು ಯಾವ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ಹೇಗೆ ಗೊತ್ತಾಯಿತು ನಿಮಗೆ ಕ್ರಿಸ್ಮಸ್ ಅಂತ ಹೇಗೆ ಗೊತ್ತಾಯಿತು ಓ ಕ್ರಿಸ್ಮಸ್ ಅಜ್ಜ ಬಂದಿದ್ದಾರೆ ಟೊಪ್ಪಿ ಎಲ್ಲ ಹಾಕಿಕೊಂಡು ಅಲ್ಲ ಪುಗ್ಗೆಲ್ಲ ಉಂಟು ಸರಿ ಮತ್ತೆ ಹೇಗೆ ನಕ್ಷತ್ರ ಕ್ರಿಸ್ಮಸ್ಸಿನ ನಕ್ಷತ್ರ ಇದೆ ಮತ್ತೆ ಆಹಾ ಹೌದು ಪ್ರಿನ್ಸಿಯಾ ಪ್ರಿನ್ಸಿಯನ ಮನೆಯಲ್ಲಿ ಆಚರಣೆ ಮಾಡ್ತಾರೆ ಅಲ್ಲ ನಿಮ್ಮ ಶಾಲೆಯಲ್ಲಿ ಕೂಡ ಆಚರಣೆ ಮಾಡ್ತಾರಲ್ಲ ಕ್ರಿಸ್ಮಸ್ ಟ್ರೀ ಅಲ್ವಾ ಕ್ರಿಸ್ಮಸ್ ಟ್ರೀ ಉಂಟು ಆ ಮತ್ತೆ ಹೇಗೆ ಗೊತ್ತಾಯ್ತು ಆಹಾ ಕ್ರಿಸ್ಮಸ್ ಟ್ರೀಗೆ ಏನು ಹಾಕಿದ್ದಾರಂತೆ ಪುಗ್ಗೆ ಸರಿ ಬಲೂನು ಪುಗ್ಗೆ ಕಟ್ಟಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಿಮಗೆ ಯಾವ ಹಬ್ಬ ಅಂತ ಗೊತ್ತಾಯ್ತು ಕ್ರಿಸ್ಮಸ್ ಹಬ್ಬ ಅಂತ ಗೊತ್ತಾಯ್ತು ಇಲ್ಲೊಂದು ಇನ್ನೊಂದು ಹಬ್ಬ ಉಂಟಲ್ಲ ಅದು ಯಾವ ಹಬ್ಬ ಅಂತ ಹೇಳಿ ಯಾರಿಗೆ ಗೊತ್ತುಂಟು ನೋಡೋಣ 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 ಯಾವ ಹಬ್ಬ ಬಂತು ಆ ಯಾವ ಹಬ್ಬ ಬಂತು ಓಣಂ ಗುಡ್ ಓಣಂ ಹಬ್ಬ ಅಂತ ಎಲ್ಲರಿಗೆ ಗೊತ್ತುಂಟು ಅಲ್ಲ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಆಚರಿಸುವ ಹಬ್ಬ ಓಣಂ ಹಬ್ಬ ಅಲ್ಲ ಓಣಂ ಹಬ್ಬ ಹೇಗೆ ಗೊತ್ತಾಯ್ತು ನಿಮಗೆ ಹೇಳಿ ನೋಡುವ ಆಹಾ ಪೂಕ್ಕಳಂ ಹೂವಿನ ರಂಗೋಲಿ ಹಾಕಿದ್ದಾರೆ ಬೇರೆ ಬೇರೆ ತರದ ಹೂಗಳನ್ನೆಲ್ಲ ತಂದು ಬೇರೆ ಬೇರೆ ಆಕಾರದಲ್ಲಿ ಎಲ್ಲ ನಾವು ಶಾಲೆಯಲ್ಲಿ ಮಾಡ್ತೀವಲ್ಲ ಹಾ ಏನು ಹೇಳ್ತೀರಿ ಓ ಊಟ ಉಂಟ ಆ ದಿವಸ ಶಾಲೆಯಲ್ಲಿ ಸರಿ ಮತ್ತೇನುಂಟು ಆ ದಿವಸ ಮತ್ತೇನುಂಟು ಕತೆ ಎಲ್ಲ ಹೇಳ್ತೀರಾ ಪದ್ಯ ಹೇಳ್ತೀರಾ ಆಹಾ ಹಾಗಾದ್ರೆ ಓಣಂ ನಿಮ್ಮ ಶಾಲೆಯಲ್ಲಿ ಆಚರಿಸ್ತೀರಿ ಅಲ್ವಾ ನಾವೆಲ್ಲ ಆಚರಿಸ್ತೇವೆ ಓಣಂ ಹಬ್ಬದ ಬಗ್ಗೆ ನಮಗೆ ಗೊತ್ತುಂಟು ಓಣಂ ಹಬ್ಬ ಸರಿ ಮತ್ತೆ ಇನ್ಯಾವ ಹಬ್ಬ ಬರ್ತದೆ ನೋಡೋಣ ನೋಡೋಣ ಅಲ್ಲಿ ಯಾವ ಹಬ್ಬ ಆ ಇದು ಯಾವ ಹಬ್ಬ ಯಾವ ಹಬ್ಬ ಅದು ಸರಿ ಬಕ್ರೀದ್ ಇದನ್ನು ರಶಾದೇ ಹೇಳಿದ್ದು ಬಕ್ರೀದ್ ಹಬ್ಬ ಯಾವ ಹಬ್ಬ ಬಕ್ರೀದ್ ಹಬ್ಬ ಮತ್ತೆ ಮುಸ್ಲಿಮರ ಇದು ಹಬ್ಬ ಅಲ್ಲ ಆ ದಿವಸ ಏನ್ ಮಾಡ್ತಾರೆ ಆ ಕುರಿಗಳನ್ನೆಲ್ಲ ಬಲಿ ಕೊಡ್ತಾರೆ ಸರಿ ಮತ್ತೆ ಮತ್ತೆ ಇನ್ಯಾವುದು ಇನ್ಯಾವುದು ಸರಿ ಏನು ಬಂತು ಏನು ಬಂತು ಹೇಳಿ ಯಾವ ಹಬ್ಬದು ತೌತ್ಯತ್ ಚೌತಿ ಅಲ್ಲ ಗಣೇಶ ಚತುರ್ಥಿ ಶ್ರೀ ಗಣೇಶನ ಹುಟ್ಟಿದ ದಿವಸ ಗಣಪತಿ ಹುಟ್ಟಿದ ದಿವಸ ಆ ಮೆರವಣಿಗೆಯನ್ನು ನೋಡಿದೆಯಾ ನೀನು ಚಿತ್ರದಲ್ಲಿ ನೋಡಿದ್ದೀಯಾ ಹೇಗೆ ಆ ಗಣೇಶ ಚತುರ್ಥಿ ಇನ್ನು ಯಾವುದು ನೋಡಿ ಇನ್ನು ಯಾವ ಹಬ್ಬದ ಚಿತ್ರ ಅದು ಯಾವುದದು ಆ ಗುಡ್ ಯಾವುದು ಅಷ್ಟಮಿ ಮುದ್ದು ಕೃಷ್ಣ ಅಷ್ಟಮಿ ಅಲ್ಲ ಕೃಷ್ಣ ಹುಟ್ಟಿದ ದಿವಸ ಮತ್ತೆ 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 ನೋಡಿ ಹಾ ಇದೆಲ್ಲ ಹೇಳ್ತೀರಿ ಸ್ವಾತಂತ್ರ್ಯ ದಿನಾಚರಣೆ ಸರಿ ಧ್ವಜವಂದನೆ ಮಾಡೋದು ಪ್ರತಿ ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸ ಆ ದಿವಸವನ್ನು ನಮ್ಮ ದೇಶದಲ್ಲೆಲ್ಲ ಆಚರಿಸ್ತೀವಲ್ಲ
ಎಲ್ಲರೂ ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲ ಮತದವರು ಎಲ್ಲ ಜಾತಿಯವರು ಆಚರಿಸುವ ಹಬ್ಬ ಸರಿಯಲ್ಲ ಮತ್ತೆ ಯಾವ ಹಬ್ಬ ಉಂಟು ಯಾವ ಹಬ್ಬ ಉಂಟು ನೋಡಿ ಎಲ್ಲ ಬಣ್ಣ ಎಲ್ಲ ಬಿಸಾಡ್ತಾರೆ ಹೋಲಿ ಹಬ್ಬ ಯಾವ ಹಬ್ಬ ಹೋಲಿ ಹಬ್ಬ ಹೀಗೆ ತುಂಬ 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 ಹಬ್ಬಗಳನ್ನು ನಾವು ಆಚರಿಸ್ತೇವೆ ನಮ್ಮ ದೇಶ ತುಂಬ ಹಬ್ಬಗಳ ನಾಡಾಗಿದೆ ಅಲ್ಲ ಬೇರೆ ಬೇರೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಅಲ್ಲ ನಮ್ಮ ದೇಶ ಹಬ್ಬಗಳ ನಾಡಾಗಿದೆ ಒಂದೊಂದು ಊರಲ್ಲಿ ಒಂದೊಂದು ಹಬ್ಬ ಅದನ್ನು ಆಚರಿಸುವ ರೀತಿಯೂ ಕೂಡ ಬೇರೆ ಬೇರೆ ಆಗಿದೆ ಅಲ್ಲ ಅದನ್ನು ಆಚರಿಸುವ ರೀತಿ ಕೂಡ ವ್ಯತ್ಯಾಸ ಆದರೂ ಕೂಡ ಅದರ ಹಿನ್ನೆಲೆ ಅದರ ಮಹತ್ವ ಒಂದೇ ಆಗಿದೆ ಸರಿ ಹಾಗಾದರೆ ಈ ದೀಪಾವಳಿ ಹಬ್ಬ ಅಂತ ಹೇಳುವಾಗ ದುರುಸು ಅಂತ ಹೇಳಿದಿರಿ ರಾಕೆಟ್ ನನಗೆ ನೆನಪಾಯ್ತು ಈಗ ಯಾಕೆ ಗೊತ್ತುಂಟ ನಾವು ಮೊನ್ನಿನ ಕ್ಲಾಸಿನಲ್ಲಿ ಕನ್ನಡ ಕ್ಲಾಸಲ್ಲಿ ನಾನು ಪದ್ಯ ಬೊಂಬೆಯ ಪದ್ಯ ಎಲ್ಲ ಹೇಳಿಕೊಟ್ಟಿದ್ದೇನಲ್ಲ ನೆನಪುಂಟೇನೆ ಮಕ್ಕಳ ನಿಮಗೆ ಆಹಾ ಅದುವೇ ಬೊಂಬೆ ತೈತೈಯ ಪದ್ಯ ಮತ್ತೆ ವಾರದ ಪದ್ಯ ಹೇಳಿಕೊಟ್ಟಿದ್ದೇನಲ್ಲ ನಾನು ಹೌದು ವಾರದ ಪದ್ಯ ಆಮೇಲೆ ಮರದ ಚಿತ್ರವನ್ನು ಮಾಡಬೇಕು ಮನೆಯ ಚಿತ್ರವನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೇನಲ್ಲ ಮಕ್ಕಳೇ ಅಲ್ವಾ ಯಕ್ಷತ್ ಹೇಳಿದ್ದೀರಿ ತುಂಬ ಮಕ್ಕಳು ಮಾಡಿದ್ದಾರೆ ನಮ್ಮ ಮಕ್ಕಳು ಈ ಆನ್ಲೈನ್ ಕ್ಲಾಸನ್ನು ನೋಡಿ ಕೆಲವರು ಏನು ಮಾಡಿದ್ದಾರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ನನಗೆ ಕಳಿಸಿಕೊಟ್ಟಿದ್ದಾರೆ ತುಂಬ ಮಕ್ಕಳು ತುಂಬ ಕಳಿಸಿಕೊಟ್ಟಿದ್ದಾರೆ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾನೇನು ಮಾಡ್ತೇನೆ ಕ್ಲಾಪ್ ಕೊಡ್ತಾ ಇದ್ದೇನೆ ಹುಷಾರು ಮಕ್ಕಳೇ ನೀವು ನೀವು ಈ ತರಗತಿಯಲ್ಲಿ ಆನ್ಲೈನ್ ತರಗತಿಯಲ್ಲಿ ಏನು ಕೇಳಿದ್ದೀರಿ ನಿಮಗೆ ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡಿದ್ದು ಅಲ್ಲದೆ ಅದನ್ನು ನನಗೆ ಮಾಡಿದ್ದು ಅಲ್ಲದೆ ನಾನು ಕೊಟ್ಟಂತಹ ಕೆಲಸವನ್ನು ನೀವು ಮಾಡಿದ್ದಲ್ಲದೆ ನನಗೂ ಕೂಡ ಕೊಟ್ಟು ಕಳಿಸಿದ್ದೀರಿ ತುಂಬ ಖುಷಿಯಾಯಿತು ಮಕ್ಕಳೇ ವೆರಿ ಗುಡ್ ವೆರಿ ಗುಡ್ ನೀವು ತುಂಬ ಜಾಣರು ಹಾಗಾಗಿ ಅಲ್ಲಿ ಬಂದ ಒಂದು ಒಳ್ಳೆಯ ಒಂದು ಚಟುವಟಿಕೆಯನ್ನು ನಾನು ಈ ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸ್ತೇನೆ ತೋರಿಸಿದ್ರೆ ತಪ್ಪಾಗ್ತದೆ ಮಕ್ಕಳೇ ಎಲ್ಲರೂ ಕಳಿಸಿದ್ದೀರಿ ಅದರಲ್ಲಿ ಒಳ್ಳೆಯದೇನು ಅದನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಮಕ್ಕಳೇ ಇಲ್ಲಿ ನೋಡಿ ನನಗೆ ಚಂದದೊಂದು ಬೊಂಬೆಯನ್ನು ತಂದಾಳೆ ಬೊಂಬೆಯೊಡನೆ ಆಡುವೆ ಬೊಂಬೆಯೊಡನೆ ಕುಣಿಯುವೆ ತೈತಕ ತೈತಕ ತೈ 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 ಅಮ್ಮ ನನಗೆ ಚಂದದೊಂದು ಟೋಪಿಯನ್ನು ತಂದಾಳೆ ಟೋಪಿಯನ್ನು ಧರಿಸುವೆ ಬೊಂಬೆಯೊಡನೆ ಆಡುವೆ ತೈತಕ ತೈತಕ ತೈ 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 ಅಮ್ಮ ನನಗೆ ಚಂದದೊಂದು ಕೋವಿಯನ್ನು ತಂದಾಳೆ ಕೋವಿಯನ್ನು ಸಿಡಿಸುವೆ ತಾಪ್ 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 ಅಮ್ಮ ನನಗೆ ಚಂದದೊಂದು ಪೀಪಿಯನ್ನು ತಂದಾಳೆ ಪೀಪಿಯನ್ನು ಊದುವೆ ಬೊಂಬೆಯೊಡನೆ ಆಡುವೆ ಬೊಂಬೆಯೊಡನೆ ಆಡುವೆ ಬೊಂಬೆಯೊಡನೆ ಕುಣಿಯುವೆ ತೈತಕ ತೈತಕ ನೋಡಿದಿರಲ್ಲ ಅದು ಯಾವ ಮಗು ಗೊತ್ತುಂಟ ನಿಮಗೆ ಯಾವ ಮಗು ಗೊತ್ತುಂಟ ಅದು ಮಂಜೇಶ್ವರದ ಕಣ್ವ ತೀರ್ಥ ಶಾಲೆಯಲ್ಲಿ ಕಲಿಯುವ ಸಂಜನಾ ಅಂತ ಹೇಳುವ ಹುಡುಗಿ ಬಹಳ ಚಂದವಾಗಿ ಅಭಿನಯ ಮಾಡಿ ತೋರಿಸಿದ್ದಾಳೆ ಬೊಂಬೆ ತಂದಿದ್ದಾಳೆ ಟೊಪ್ಪಿ ತಂದಿದ್ದಾಳೆ ಕೋವಿ ತಂದಿದ್ದಾಳೆ ಟೀಚರ್ ಹೇಗೆ ಮಾಡಿದ್ದಾರೆ ಹಾಗೇ ಮಾಡಿ ತೋರಿಸಿದ್ದಾಳೆ ಅವಳಿಗೊಂದು ಕ್ಲ್ಯಾಪ್ ಕೊಡೋದ್ರೆ ತುಂಬ ತಪ್ಪಾಗ್ತದಲ್ಲ ಮಕ್ಕಳೇ ಎಲ್ಲ ಕೆಲಸವನ್ನು ಮಾಡಿದ ಎಲ್ಲ ನನ್ನ ಜಾಣ ಮಕ್ಕಳಿಗೆ ಕ್ಲ್ಯಾಪ್ ಚಂದವಾಗಿ ಯಾರು ಮಾಡಿ ಕಳಿಸಿದ್ದಾರೆ ಒಳ್ಳೇದು ಯಾವುದು ಅದನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ತೋರಿಸಿದ್ದೇನೆ ಅವಳಿಗೆ ಸಹಾಯವನ್ನು ನೀಡಿದ ಅವಳ ಹೆತ್ತವರಿಗೂ ಒಂದು ಧನ್ಯವಾದಗಳನ್ನು ಈ ತರಗತಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಅದೇ ರೀತಿ ಅವಳಿಗೆ ಮಾರ್ಗದರ್ಶನ ನೀಡಿದಂಥ ಅವಳ ಶಾಲೆಯ ಅಬ್ದುಲ್ ಮಜೀದ್ ಮಾಷಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಕ್ಲಾಪನ್ನು ಕೊಡ್ತಾ ಇದ್ದೇನೆ ಹಾಗಾದರೆ ಅವರಿಗೆ ಯಾವ ಕ್ಲಾಪ್ ಕೊಡುವ ನಾವು ಯಾವ ಕ್ಲಾಪ್ ಕೊಡುವ ಯಾವುದು ರಾಕೆಟ್ ಕ್ಲಾಪ್ ಓಕೆ ಕೊಡುವ ನಾ ನಿಮಗೆ ಗೊತ್ತುಂಟು ರಾಕೆಟ್ ಕ್ಲಾಪ್ ಗೊತ್ತುಂಟಲ್ಲ ಗೊತ್ತುಂಟಲ್ಲ ಸರಿ ತಾನೆ ಎಲ್ಲಿಗೆ ಬರೋದು ನಾವೀಗ ರೇಖಾ ಹೊರಟಿದ್ದಾಳೆ ಯಾವೂರು ರೇಖಾ ಯಾವ ರೇಖಾ ಇದು ನಮ್ಮ ಪಾಠದಲ್ಲಿ ಬರುವ ಹಳ್ಳಿಯ ಸೊಬಗಿನಲ್ಲಿ ಬರುವಂತಹ ರೇಖಾ ಹೊರಟದ್ದು ಎಲ್ಲಿಗೆ ಹೊರಟದ್ದು ರೇಖಾ ಎಲ್ಲಿಗೆ ಹೊರಟದ್ದು ಅದಿ ಎಲ್ಲಿಗೆ ಹೊರಟದ್ದು ಮಗು ಅಜ್ಜಿ ಮನೆಗೆ ಹೊರಟದ್ದು ಯಾರ ಜೊತೆಗೆ ಹೊರಟದ್ದು
ತಮ್ಮನೊಂದಿಗೆ ಒಂದು ಯಾರೆಲ್ಲ ಇದ್ರು ರೇಖನೋ ರೇಖನ ತಮ್ಮ ಮತ್ತೆ ಅಮ್ಮ ಒಟ್ಟಾಗಿ ಅಜ್ಜಿ ಮನೆಗೆ ಹೊರಟರು ನೋಡಿಲಿ ಬಂದಳು ಬಂದಳು ರೇಖಾ ರೇಖಾ ಬಂದಳು ನೋಡಿ ಸರಿ ರೇಖಳ ಜೊತೆಗೆ ಯಾರಿದ್ದಾರೆ ನೋಡಿ ಆಹಾ ಯಾರು ತಮ್ಮ ಇದ್ದಾರೆ ಇವರಿಬ್ಬರು ಭಾರಿ ಖುಷಿಯಲ್ಲಿ ಅಜ್ಜಿ ಮನೆಗೆ ಹೋಗುವುದು ಅಜ್ಜಿ ಮನೆಯಲ್ಲಿ ಗಮ್ಮತ್ತುಂಟಂತೆ ಏನಂತೆ ಗಮ್ಮತ್ತು ಗೊತ್ತುಂಟು ನಿಮಗೆ ಏನು ಆದ್ಯ ಏನು ಗಮ್ಮತ್ತು ಆ ಸರಿ ಹಾಗಾಗಿ ಅವರು ಹೋಗ್ತಾರೆ ಬಸ್ ಹತ್ತಿ ಆಯ್ತು ಬಸ್ಸಿಂದ ಇಳಿದು ಆಯ್ತು ಸರಿಯಾ ಬಸ್ಸಿಂದ ಇಳಿದು ಹಾಗೀಗಲ್ಲ ಮನೆ ಹಳ್ಳಿಯ ಸಭಕ್ಕೆ ಪಾಠ ಅಲ್ಲ ಮನೆ ಹಳ್ಳಿಯಲ್ಲಿ ಹಾಗೆ ಅವರು ನಡೆದಾಡಿಕೊಂಡು ಹೋಗ್ತಾರೆ ಸರಿಯಲ್ಲ ಇದು ಪಾಠ ಅಲ್ಲ ಆಗಿದೆ ನೆನಪುಂಟಲ್ಲ ನಿಮಗೆ ಮಕ್ಕಳೇ ನೆನಪುಂಟು ಹಾಗೆ ನಡೆದಾಡಿಕೊಂಡು ಹೋಗುವಾಗ ಎಲ್ಲೇ ಕಾಡಿನ ಎಡೆಯಲ್ಲಿ ಮತ್ತೆ ತೋಡಿನ ಬದಿಯಲ್ಲಿ ಮತ್ತೆ ಗದ್ದೆ ಬದಿಯಲ್ಲಿ ಹಾಗೆಲ್ಲ ಹೋಗುವಾಗ ಜುಳು ಜುಳು ಹರಿಯುವ ನೀರನ್ನು ನೋಡ್ತಾರೆ ಅಲ್ಲ ಮತ್ತೆ ಕುಣಿಯುವ ಆಹಾ ನವಿಲನ್ನು ನೋಡ್ತಾರೆ ಮತ್ತೆ ಹಾಗೆ ಹೋಗುವಾಗ ಅವ್ರಿಗೆ ಏನು ಕಾಣ್ತದೆ ಅಂತೆ ಆಹಾ ಒಂದು ಸಣ್ಣ ಪುಟ್ಟ ಮನೆ ಆ ಮನೆಯಲ್ಲಿ ಏನು ಕೋಳಿಗಳನ್ನು ಪ್ರಾಣಿಗಳನ್ನು ಅಲ್ಲ ಏನಿದು ಕೋಳಿಗಳನ್ನು ನೋಡ್ತಾರಂತೆ ಮತ್ತೆ ಪುಟ್ಟ 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 ಹೆಜ್ಜೆ ಇಡುವ ಪುಟ್ಟ ಪುಟ್ಟ ಇರುವೆ ನೋಡಿ ಮತ್ತೇನು ನೋಡ್ಬೋದು ಅವರಿಗೆ ಆ ಇರುವೆಗಳನ್ನು ನೋಡ್ಬೋದು ನೋಡಿ ಇರುವೆಗಳನ್ನು ನೋಡಿಕೊಂಡು ನೀರಿನಲ್ಲಿ ಆಟಾಡಿಕೊಂಡು ನವಿಲಿನ ನಾಟ್ಯವನ್ನು ನೋಡಿಕೊಂಡು ಮರಗಳ ಎಡೆಯಲ್ಲಿ ಅಲ್ಲ ಗದ್ದೆಯ ಬದಿಯಲ್ಲಿ ಓಡಾಡುವ ದನಗಳನ್ನು ನೋಡ್ತಾ ನಡೆದಾಡಿಕೊಂಡು ಹೋಗುವ ದನಗಳನ್ನೆಲ್ಲ ನೋಡಿಕೊಳ್ಳುತ್ತಾ ಇವರು ಬಹಳ ಖುಷಿಯಿಂದ ಹೋಗ್ತಾರೆ ಯಾರು ಯಾರು ಬಹಳ ಖುಷಿಯಿಂದ ಹೋಗ್ತಾರೆ ಬಹಳ ಖುಷಿಯಿಂದ ಎಲ್ಲವನ್ನು ಪ್ರಕೃತಿಯ ಸೊಬಗನ್ನು ಪ್ರಕೃತಿಯ ಸೌಂದರ್ಯವನ್ನು ಪ್ರಕೃತಿಯ ಚಂದವನ್ನು ನೋಡಿಕೊಂಡು ರೇಖಾ ಮತ್ತು ತಮ್ಮ ಹೋಗ್ತಾರೆ ಹೋಗುವಾಗ ಹೋಗ್ತಾರೆ ಹೋಗುವಾಗ ದನಗಳನ್ನು ನೋಡ್ತಾರೆ ಅಲ್ಲ ನೀರನ್ನು ನೋಡ್ತಾರೆ ಗದ್ದೆಯನ್ನು ನೋಡ್ತಾರೆ ಹಾಗೆ ಖುಷಿಯಿಂದ ಹೋಗ್ತಾರೆ ಆ ನನಗೀಗ ನೆನಪಾಯ್ತು ಕಳೆದ ತರಗತಿಯಲ್ಲಿ ಟೀಚರ್ ಕೊಟ್ಟದ್ದುಂಟಲ್ಲ ಹಳ್ಳಿಯ ಸೊಬಗು ಜೋಡಿಸಿ ಬರೆಯುವುದು ಮಾಡಿದ್ದೀರಾ ಯಾರು ಮಾಡಿದ್ದೀರಿ ಓಹೋ ಹೋ ಹೋ ಎಲ್ಲರೂ ಮಾಡಿದ್ದೀರಿ ಯಾರು ಬಾಕಿ ಸರಿ ಹುಷಾರು ವೆರಿ ಗುಡ್ ಮಕ್ಕಳೇ ಕೊಟ್ಟ ಕೆಲಸವನ್ನು ಮಾಡಬೇಕು ಹೇಗೆ ಮೊನ್ನೆ ಕೊಟ್ಟದ್ದು ಏನು ಟೀಚರು ಅದನ್ನು ವಾಕ್ಯವನ್ನು ಬರೀಲಿಕ್ಕೆ ಪಾಠದಲ್ಲಿ ಬರುವ ಏನು ಹೊಂದಿಸಿ ಬರೆಯೋದು ಅಂತ ಉಂಟಲ್ಲ ಅದನ್ನು ಜೋಡಿಸಿ ವಾಕ್ಯ ಬರೀಲಿಕ್ಕೆ ಏನು ಬರೆದಿದ್ದೀರಿ ಹಳ್ಳಿಯ ಸೊಬಗು ಮತ್ತೆ ಆ ಗುಡ್ ನವಿಲಿನ ನಾಟ್ಯ ಸರಿ 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 ಹಾಗಾದ್ರೆ ನೀವು ಬರೆದಿದ್ದೀರಿ ಬಾಯಲ್ಲಿ ಹೇಳ್ತಾ ಇದ್ದೀರಿ ಇಲ್ಲಿ ನೋಡಿ ಮಕ್ಕಳೇ ಬಸ್ ಹತ್ತಿ ಬಸ್ಸಿಂದ ಇಳಿದು ನಡೆದಾಡಿಕೊಂಡು ಬಂದದ್ದು ನಿನ್ನೆ ಕಲ್ತಿದ್ದೀರಿ ನಡೆದಾಡಿಕೊಂಡು ಬರ್ತಾ ಇದ್ದಾರೆ ಅಜ್ಜಿ ಮನೆಯನ್ನು ತಲುಪುತ್ತಾ ತಲುಪುತ್ತಾ ಇದ್ದಾರೆ ಹಾಗೆ ನಡೆದಾಡುವಾಗ ಏನು ಗುಡ್ಡ ಬೆಟ್ಟ ಬಯಲು ಎಲ್ಲ ನೋಡಿ ಆಯ್ತು ಇವರಿಗೆ ಖುಷಿ ಬೇಗ 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 ಹೋಗ್ತಾ ಇದ್ದಾರೆ ಏನುಂಟಂತೆ ಅಜ್ಜಿ ಮನೆಯಲ್ಲಿ ಹಬ್ಬ ಉಂಟಂತೆ ಹಲವಾರು ಹಬ್ಬಗಳ ಹೆಸರು ಹೇಳಿದೇವಲ್ಲ ನಾವೀಗ ಸರಿ ಅಜ್ಜಿ ಮನೆಯಲ್ಲಿ ಯಾವ ಹಬ್ಬ ನೆನಪುಂಟ ಯಾವ ಹಬ್ಬ ಅಂತೆ ಇಲ್ಲ ಜಿಂಜಾ ಯಾವ ಹಬ್ಬ ತೇನೆ ಹಬ್ಬ ಮನೆ ತುಂಬಿಸುವುದು ಯಾವ ಹಬ್ಬ ಅಜ್ಜಿ ಮನೆಯಲ್ಲಿ ಯಾವ ಹಬ್ಬ ಇದೆ ಮನೆ ತುಂಬಿಸುವುದು ಅಂತೆ ಅಜ್ಜಿ ಮನೆಯಲ್ಲಿ ನಿಮ್ಮೂರಲ್ಲಿ ಏನು ಹೇಳ್ತಾರೆ ಅದಕ್ಕೆ ಆ ತುಳುವಿನವ್ರು ಏನು ಹೇಳ್ತಾರೆ ಇಲ್ಲಿ ಜಿಂಜಾವಳಿ ಸರಿ ಸರಿ ಮತ್ತೆ ಹಾ ಹಾ ಪ್ರಿನ್ಸಿಯಾ ಕೂರಾಲ ಪರ್ಬ ಸರಿ ಆ ಕೂರಾಲ ಪರ್ಬ ಅಂತ ಹೇಳ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಅಂತೂ ಮನೆ ತುಂಬಿಸುವುದು ಏನದು ಮನೆ ತುಂಬಿಸುವುದು ಹ ಏನು ಯಾರಿಗೆ ಗೊತ್ತುಂಟು ಯಾರಿಗಾದ್ರೂ ಗೊತ್ತುಂಟ ರೇಖಾ ಮತ್ತು ತಮ್ಮ ಅಜ್ಜಿ ಮನೆಗೆ ಹೊರಟದ್ದು ಯಾಕೆಂತ ಅಜ್ಜಿ ಮನೆಗೆ ಹೊರಟದ್ದು ಹಾ ಗಮ್ಮತ್ತುಂಟ ಸರಿ ಗಮ್ಮತ್ತುಂಟು ಅಂತ ಹೊರಟದ್ದು ಎಲ್ಲೆಲ್ಲ ಹೊರಟರು ಬಸ್ಸಿಂದ ಇಳಿದು ಬಯಲಲ್ಲಿ ನೀರಿನಲ್ಲಿ ಗದ್ದೆಯಲ್ಲಿ ಪ್ರಾಣಿಗಳನ್ನು ಮರ ಗಿಡಗಳನ್ನು ನೋಡುತ್ತಾ ಖುಷಿಯಿಂದ ನಲಿದಾಡಿಕೊಂಡು ಹೋಗ್ತಾ ಇದ್ದಾರೆ ಆ ಖುಷಿಯಲ್ಲಿ ಗಮ್ಮತ್ತುಂಟು ಅಜ್ಜಿಯಲ್ಲಿ ಅಜ್ಜಿ ಮನೆಯಲ್ಲಿ ಗಮ್ಮತ್ತುಂಟು ಅಂತ ಹೇಳಿ ಕುಣಿದಾಡ್ತಾ ಕುಣಿದಾಡ್ತಾ ಪದ್ಯ ಹಾಡ್ತಾ ಹಾಡ್ತಾ ಹೋಗ್ತಾರಂತೆ ಹಾಗೆ ಅವರು ಪದ್ಯ ಹಾಡ್ತಾ ಹೋಗ್ತಾರೆ ಹೇಗಂತೆ ಹೇಗೆ ಪದ್ಯ ಹಾಡ್ತಾರಂತೆ ಗಮ್ಮತ್ತು ಗಮ್ಮತ್ತು ಬಾರಿ ಗಮ್ಮತ್ತು
ಗಮ್ಮತ್ತು ಗಮ್ಮತ್ತು ಬಾರಿ ಗಮ್ಮತ್ತು ಸಾಗೋಣ ಬನ್ನಿ ಅಜ್ಜಿ ಮನೆಗೆ ಸಾಗೋಣ ಬನ್ನಿ ಅಜ್ಜಿ ಮನೆಗೆ ಹೇಳಬೇಕು ಎಲ್ಲರೂ ಹೇಳಬೇಕು ರೆಡಿ 1 2 3 ಸ್ಟಾರ್ಟ್ ಗಮ್ಮತ್ತು ಗಮ್ಮತ್ತು ಬಾರಿ ಗಮ್ಮತ್ತು 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 ಬಾರಿ ಗಮ್ಮತ್ತು ಸಾಗೋಣ ನಾವು ಸಾಗೋಣ ಸಾಗೋಣ ನಾವು ಸಾಗೋಣ ಅಜ್ಜಿ ಮನೆಗೆ ಸಾಗೋಣ ಮನೆ ತುಂಬಿಸುವ ಹಬ್ಬವಂತೆ ಮನೆ ತುಂಬಿಸುವ ಹಬ್ಬವಂತೆ ಹೋಗೋಣ ನಾವು ಹೋಗೋಣ ಹೋಗೋಣ ನಾವು ಹೋಗೋಣ ಗಮ್ಮತ್ತು ಗಮ್ಮತ್ತು ಭಾರಿ ಗಮ್ಮತ್ತು 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 ಭಾರಿ ಗಮ್ಮತ್ತು ಸಾರಂಟು ಸಾಂಬಾರಂಟು ಸಾರಂಟು ಆ ಸಾರಂಟು ಸಾಂಬಾರಂಟು ಪಾಯಸ ಉಂಟು ಪಾಯಸ ಉಂಟು ಪಾಯಸ ಉಂಟು ಕಡಲೆ ಪಾಯಸ ಉಂಟು ಪಾಯಸ ಉಂಟು ಕಡಲೆ ಪಾಯಸ ಉಂಟು ಸಾರಂಟು ಸಾಂಬಾರಂಟು ಸಾರಂಟು ಸಾಂಬಾರಂಟು ಪಾಯಸ ಉಂಟು ಪಾಯಸ ಉಂಟು ಪಾಯಸ ಉಂಟು ಕಡಲೆ ಪಾಯಸ ಉಂಟು ಪಾಯಸ ಉಂಟು ಕಡಲೆ ಪಾಯಸ ಉಂಟು ಗಮ್ಮತ್ತು ಗಮ್ಮತ್ತು ಭಾರಿ ಗಮ್ಮತ್ತು 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 ಭಾರಿ ಗಮ್ಮತ್ತು ಲಾಡುಂಟು ಜಿಲೇಬಿಯುಂಟು ಹೋಳಿಗೆಯುಂಟು ಲಾಡುಂಟು ಜಿಲೇಬಿಯುಂಟು ಹೋಳಿಗೆಯುಂಟು ಹೋಳಿಗೆಯುಂಟು ಕಡಲೆ ಹೋಳಿಗೆಯುಂಟು ಹೋಳಿಗೆಯುಂಟು ಕಡಲೆ ಹೋಳಿಗೆಯುಂಟು ಗಮ್ಮತ್ತು ಗಮ್ಮತ್ತು ಭಾರಿ ಗಮ್ಮತ್ತು 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 ಭಾರಿ ಗಮ್ಮತ್ತು ಹೋಗೋಣ ನಾವು ಹೋಗೋಣ ಹೋಗೋಣ ನಾವು ಬೇಗ ಹೋಗೋಣ ಹೋಗೋಣ ನಾವು ಬೇಗ ಹೋಗೋಣ ಇಷ್ಟ ಆಯ್ತಾ ಮಕ್ಕಳೇ ಮಕ್ಕಳೇ ಹಾಗೆ ಅಜ್ಜಿ ಮನೆಗೆ ಗಮ್ಮತ್ತೇ ಗಮ್ಮತ್ತು ತಿನ್ನಲಿಕ್ಕೆ ಉಂಟು ಆಡ್ಲಿಕ್ಕೂ ಉಂಟು ಅಜ್ಜಿ ಮನೆಯಲ್ಲಿ ಸಹಾಯ ಮಾಡಲಿಕ್ಕೂ ಉಂಟು ಮನೆ ತುಂಬಿಸುವ ಹಬ್ಬ ಅಲ್ವಾ ಬೇಗ 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 ಹೋಗುವ ನಾವು ಎಲ್ಲವನ್ನು ನೋಡಿಕೊಂಡು ಕುಣಿದಾಡಿಕೊಂಡು ಹಾಗೆಯವರು ರೇಖಾ ಮತ್ತು ತಮ್ಮ ಹೋಗ್ತಾ ಇದ್ದಾರೆ ಈಗ ಅಜ್ಜಿ ಮನೆಯಲ್ಲಿ ಮನೆ ತುಂಬಿಸುವ ಹಬ್ಬ ಯಾರಿಗಾದರೂ ಗೊತ್ತುಂಟ ಮನೆ ತುಂಬಿಸುವುದು ಅಂದರೆ ಏನು ಏನು ಉಂಟು ಅಲ್ಲಿ ಕೆಲಸ ಯಾರಿಗೆ ಗೊತ್ತುಂಟು ನಿಮಗೆ ಗೊತ್ತುಂಟಾ ಅದನ್ನೇ ಗೊತ್ತುಂಟಾ ಎಂಥದ್ದು ಏನು ಏನು ಮಾಡ್ತಾರೆ ಊಟ ಉಂಟು ಸರಿ ಊಟ ಉಂಟು ಮತ್ತೆಂತ ಉಂಟು ಎಲ್ಲಿಯಾದರೂ ಕಟ್ಟುತ್ತಾರ ಏನನ್ನಾದರೂ ಕಟ್ಟುತ್ತಾರ ಗೊತ್ತುಂಟ ನಿಮಗೆ ತುಳಸಿ ಕಟ್ಟೆಗೆ ಕಟ್ಟುವುದು ತೊಟ್ಟಿಲಿಗೆ ಕಟ್ಟುವುದು ಗೊತ್ತುಂಟಾ ಇಲ್ಲಲ್ಲ ನಿನಗೆ ಗೊತ್ತುಂಟಾ ಮರಕ್ಕೆ ಕಟ್ಟುತ್ತಾರೆ ಎಂತಪ್ಪ ಕಟ್ಟೋದದು ಆ ಹಾಗಾದ್ರೆ ಎಲ್ಲರಿಗೂ ಗೊತ್ತಿರುವುದಿಲ್ಲಲ್ಲ ಗೊತ್ತಿಲ್ಲ ಹಾಗಾದ್ರೆ ಎಲ್ಲರಿಗೆ ನಾನು ಹೇಳ್ತೇನೆ ಮನೆ ತುಂಬಿಸೋದು ಅಂದರೆ ಮಕ್ಕಳೇ ಒಂದು ಹಬ್ಬ ಈ ಹಬ್ಬ ಸಾಧಾರಣವಾಗಿ ಏನು ಕೃಷಿಕರ ಮನೆಯಲ್ಲಿ ಹಬ್ಬವನ್ನು ಆಚರಿಸಿಯೇ ಆಚರಿಸ್ತಾರೆ ನಾವು ಊಟ ಮಾಡ್ತೇವಲ್ಲ ಮಕ್ಕಳೇ ಅಲ್ವಾ ಯಾಕೆ ಊಟ ಮಾಡೋದು ಯಾಕೆ ಹಾ ಯಾಕೆ ಊಟ ಮಾಡೋದು ಹಾರ್ಲಿಕ್ಕೆ ಮತ್ತೆ ಹಾ ನೀನು ಹೇಳಪ್ಪ ಓಡ್ಲಿಕ್ಕೆ ಮತ್ತೆ ಗೋಡ್ ಹಾಸಿವೆ ಆಗುವುದಕ್ಕೆ ಮತ್ತೆ ಹಾ ಜಗಳ ಮಾಡ್ಲಿಕ್ಕ ಆಗ್ಲಿ ಅಪ್ಪ ಸರಿ ಈ ಓಡ್ಲಿಕ್ಕಾದರೂ ನಡೀಲಿಕ್ಕಾದರೂ ಕೆಲಸ ಮಾಡ್ಲಿಕ್ಕಾದರೂ ನಾವು ಬೆಳಿಲಿಕ್ಕಾದರೂ ಏನು ಬೇಕು ನಾವು ಊಟ ಮಾಡಬೇಕು ಊಟ ಮಾಡಲಿಕ್ಕೆ ನಮಗೆ ಏನು ಏನು ಊಟ ಮಾಡ್ತೇವೆ ಅನ್ನ ಸರಿ ಅಕ್ಕಿ ಬೇಕಲ್ಲ ಎಲ್ಲಿ ಅಕ್ಕಿ ಆಗುವುದು ಎಲ್ಲಿ ಅಕ್ಕಿ ಆಗುವುದೆಲ್ಲಿ ಓ ಗದ್ದೆಯಲ್ಲಿ ಗೊತ್ತುಂಟಾ ಎಲ್ಲಿ ಅಕ್ಕಿ ಆಗ್ತದೆ ಗದ್ದೆಯಲ್ಲಿ ಗದ್ದೆ ಅಕ್ಕಿ ಆಗ್ತದಲ್ಲ ಭತ್ತ ಬೆಳೆಸಬೇಕಲ್ಲ ನಾವು ಭತ್ತದ ಗದ್ದೆಯನ್ನು ನೋಡಿದ್ದೀರ ಮಕ್ಕಳೇ ನೋಡಿದ್ದೀರ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಗದ್ದೆಯಲ್ಲಿ ಅಕ್ಕಿ ಹೇಗೆ ಬರ್ತದೆ ಅಲ್ಲಿ ಒಂದು ತೇನೆ ಅಂತ ಬರ್ತದಲ್ಲ ಭತ್ತ ಎಲ್ಲ ಸೇರಿಕೊಂಡು ಒಂದು ಜೊಂಕಲಾಗಿ ತೇನೆ ಅಂತ ತೇನೆ ಅದು ಅದರ ಭತ್ತ ಉಂಟಲ್ಲ ತೇನೆ
ಅಲ್ಲಿ ಭತ್ತ ಇರ್ತದೆ ಅದರ ಒಳಗೆ ಅಕ್ಕಿ ಉಂಟು ಅದನ್ನು ನಾವು ಊಟ ಮಾಡೋದು ಗೊತ್ತಾಯ್ತಾ ನೋಡಿ ತೆನೆ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಸರಿ ಇದು ತೆನೆ ಅದಕ್ಕೆ ಹೇಳುವುದು ಮಕ್ಕಳೇ ತೆನೆ ಹಬ್ಬ ಅಂತ ಕೂಡ ಹೇಳ್ತಾರೆ ಅಲ್ಲ ಅಕ್ಕಿ ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಸಾಧ್ಯ ಉಂಟಾ ಮಕ್ಕಳೇ ಇಲ್ಲ ಕೃಷಿಕ ದುಡಿದರೆ ಮಾತ್ರ ನಮಗೆ ಊಟ ಮಾಡಲಿಕ್ಕೆ ಆಗುವುದು ಹಾಗಾಗಿ ನಮ್ಮ ಕೃಷಿಕ ಏನು ಬಂದಂಥ ಬೆಳೆಯನ್ನು ತಂದು ಇಟ್ಟು ಏನು ಮಾಡ್ತಾನೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯೆಲ್ಲ ಮಾಡಿ ಏನು ಮಾಡ್ತಾನೆ ತುಳಸಿ ಕಟ್ಟೆಗೆ ಕಟ್ಟುವುದು ಅಕ್ಕಿ ಹಾಕುವ ಪಾತ್ರೆಗೆ ಕಟ್ಟುವುದು ಒಂದೊಂದು ಊರಿನಲ್ಲಿ ಒಂದೊಂದು ಕ್ರಮ ಇರ್ತದೆ ಹಾಂ ಈಗ ಅವಳಿಗೆ ನೆನಪಾಯ್ತು ಈಗ ನೆನಪಾಯ್ತಲ್ಲ ಹಾಂ ಹಾಂ ಉಂಟು ಹಾಗೆಯೇ ಪೂಜೆಯೆಲ್ಲ ಮಾಡಿ ಅದನ್ನು ಏನು ಮಾಡ್ತಾರೆ ಅಲ್ಲಿ ತುಳಸಿ ಕಟ್ಟೆಗೂ ಮತ್ತು ತೊಟ್ಟಿಲಿದ್ದರೆ ತೊಟ್ಟಿಲಿಗೂ ಬಾಗಿಲಿಗೂ ಫಲ ಕೊಡುವ ಮರಗಳಿಗೂ ಎಲ್ಲವನ್ನು ನಾವು ಆರಾಧಿಸ್ತೇವೆ ನಮ್ಮ ಸಂಸ್ಕೃತಿ ಅಂದರೆ ಎಲ್ಲವನ್ನು ನಾವು ಆರಾಧಿಸ್ತೇವೆ ನಾವು ಹಾಗೆ ತಂದು ಪೂಜೆ ಮಾಡಿ ಅದನ್ನು ಕಟ್ಟುವುದು ಹೇಗಪ್ಪ ಪೂಜೆ ಮಾಡುವುದು ಹೇಗೆ ಕಟ್ಟುವುದು ಅದಕ್ಕೆ ಏನೆಲ್ಲ ಬೇಕು ಈ ತೆನೆ ಅಂತ ಹೇಳಿದೇನಲ್ಲ ನೀವು ನೋಡಿದ್ದೀರಲ್ಲ ಚಿತ್ರದಲ್ಲಿ ಆ ತೆನೆಯನ್ನು ಕೃಷಿಕ ಮನೆಯ ಯಜಮಾನ ಏನು ಮಾಡ್ತಾನೆ ಹೋಗಿ ತರ್ತಾನೆ ಗದ್ದೆಗೆ ಹೋಗಿ ಎಲ್ಲಿಗೆ ಹೋಗಿ ತರೋದು ಗದ್ದೆಗೆ ಹೋಗಿ ತರೋದು ಅಲ್ಲ ಗದ್ದೆಗೆ ಹೋಗಿ ತಂದು ಎಲೆಯಲ್ಲಿ ಇದು ಯಾವ ಎಲೆ ನೋಡಿದು ಯಾವ ಎಲೆ ಆ ಗೋಟ್ ಯಾವ ಎಲೆ ಬಾಳೆ ಎಲೆ ನೋಡಿ ಬರೆಯುದು ಹೇಗೆ ನೋಡಿ ಬಾಳೆ ಎಲೆಯಲ್ಲಿ ತರ್ತಾರೆ ಅಲ್ಲ ಹಾಗೆ ತರ್ತಾರೆ ಆಮೇಲೆ ಬಾಳೆ ಎಲೆ ಮಾತ್ರವಾ ಬೇರೆ ಎಂತ ಬೇಕು ಗೊತ್ತುಂಟ ಯಾರಿಗಾದರೂ ಇಲ್ಲ ನೀವು ಕಟ್ಟಿದ್ದು ಮಾತ್ರ ನೋಡಿದಲ್ಲ ಸಣ್ಣ ಮಕ್ಕಳೆಲ್ಲ ಗೊತ್ತಾಗ್ತದೆ ಮಕ್ಕಳೇ ಹಾ ಮತ್ತೆಂತ ಬೇಕು ಇದೊಂದು ಎಲೆ ಇದು ಗೊತ್ತುಂಟ ನಿಮಗೆ ಇದಕ್ಕೆ ಅಶ್ವತ್ಥ ಎಲೆ ಅಂತ ಹೇಳೋದು ಈ ಎಲೆಯು ಕೂಡ ಬೇಕು ಬಾಳೆ ಎಲೆಯ ಜೊತೆಗೆ ಅಶ್ವತ್ಥ ಎಲೆ ನೋಡಿ ಇದರ ಎಲೆ ನೋಡಿ ದೇವಸ್ಥಾನದಲ್ಲಿ ಅಶ್ವತ್ಥ ಕಟ್ಟೆಗೆ ನಾವು ಸುತ್ತು ಬರ್ತೇವಲ್ಲ ಅಶ್ವತ್ಥದ ಮರದ ಸುತ್ತ ಬರ್ತೇವಲ್ಲ ನಾವು ಸರಿಯಲ್ಲ ಇದು ಆ ಅಶ್ವತ್ಥ ಎಲೆ ಅಶ್ವತ್ಥ ಎಲೆ ನೋಡಿ ಬರೆಯುವುದು ಈ ಎಲೆಯ ಪರಿಚಯ ಉಂಟ ಮಕ್ಕಳೇ ಆ ಗೇರು ಗೋಂಕು ಅಲ್ಲ ಹಲಸು ಅಲ್ಲ ಇದು ಆಲದ ಎಲೆ ಯಾವ ಎಲೆ ಆಲದ ಮರದ ಎಲೆ ದಪ್ಪ ಉಂಟಾಯ್ತಾ ತುಂಬಾ ನಾಜೂಕಾಗಿದೆ ತುಂಬಾ ಮೃದುವಾಗಿದೆ ದಪ್ಪ ಉಂಟು ಆಲದ ಎಲೆ ಯಾವ ಎಲೆ ಆಲದ ಎಲೆ ನೋಡಿ ಅಲ್ಲಿ ಇದು ಯಾವ ಎಲೆ ನೋಡಿ ಇದು ಯಾವ ಎಲೆ ನೋಡಿ ಕಾಣೋದಿಲ್ವಾ ಸರಿ ಯಾವ ಎಲೆ ಇದು ಅತ್ತಿ ಎಲೆ ಅತ್ತಿ ಮರದ್ದು ಸಣ್ಣ ಕಾಯಿ ಆಗ್ತದೆ ಅತ್ತಿ ಮರದಲ್ಲಿ ಕಾಯಿ ಆಗ್ತದೆ ಗೊತ್ತುಂಟ ಅತ್ತಿ ಎಲೆ ಈ ಅತ್ತಿ ಎಲೆ ಈ ಆಲದ ಎಲೆ ಮತ್ತೆ ಈ ಅಶ್ವತ್ಥ ಎಲೆ ಇದನ್ನೆಲ್ಲ ತರ್ತಾರೆ ಅರ್ಥ ಆಯ್ತಾ ಇದನ್ನೆಲ್ಲ ತಂದು ಯಾವುದು ತೆನೆ ಕೂಡ ಉಂಟು ಗದ್ದೆಯಿಂದ ಹೋಗಿ ತರುವುದಲ್ಲ ಭತ್ತದ ತೆನೆ ಇದನ್ನೆಲ್ಲ ತಂದು ದೇವರ ಮುಂದೆ ಇಡ್ತಾರೆ ಕೆಲವೊಂದು ಊರಿನಲ್ಲಿ ಏನು ಮಾಡ್ತಾರೆ ಇದು ತರದು ಅಂದರೆ ಭಾರಿ ಸಂಭ್ರಮ ಕೆಲವು ದೇವಸ್ಥಾನಗಳಲ್ಲಿ ಮನೆ ತುಂಬಿಸುವ ಕಾರ್ಯಕ್ರಮ ಮಾಡೋದಕ್ಕಿಂತ ಕೆಲವರು ಏನು ಮಾಡ್ತಾರೆ ಕೆಲವೊಂದು ಊರಿನಲ್ಲಿ ಊರಿನ ಹಲವರು ಸಮಸ್ತರು ಸೇರಿಕೊಂಡು ದೇವಸ್ಥಾನದಿಂದ ಕೊಂಡೋಗಿ ಮನೆಗೆ ಕೊಂಡೋಗಿ ಅಲ್ಲಿ ಏನು ಮಾಡ್ತಾರೆ ಪೂಜೆ ಎಲ್ಲ ಮಾಡಿ ಮನೆಗೆ ಕಟ್ಟುತ್ತಾರೆ ಹಾಗೆ ತಕೊಂಡು ಬರುವಾಗ ಕೆಲವೊಂದು ಊರಿನಲ್ಲಿ ಶಂಖ ಊದುತ್ತಾರೆ ಕೆಲವೊಂದು ಕಡೆಗಳಲ್ಲಿ ಶಂಖದೊಂದಿಗೆ ವಾದ್ಯದೊಂದಿಗೆ ಜಾಗಟ್ಟೆ ಗಂಟೆಯೆಲ್ಲ ಬಡಿದುಕೊಂಡು ಅಂದರೆ ಮನೆಯ ಸಂಪತ್ತು ಬರ್ತಾ ಉಂಟು ನಮ್ಮ ಮನೆಗೆ ಸಂಪತ್ತು ಬರ್ತಾ ಉಂಟು ಅಕ್ಕಿ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಉಂಟಾ ಊಟ ಮಾಡದೆ ಬದುಕಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ನಿಜವಾಗಿ ಇದೊಂದು ಒಳ್ಳೆಯ ಹಬ್ಬ ನೋಡಿ ನಾವು ಬದುಕಬೇಕಾದ್ರೆ ನಾವು ಊಟ ಮಾಡಬೇಕಾದ್ರೆ ನಮಗೆ ಅಕ್ಕಿ ಬೇಕು ಹಾಗಾಗಿ ಮನೆ ತುಂಬಬೇಕು ಒಂದು ಹೊತ್ತು ಊಟ ಮಾಡಿದ್ರೆ ಸಾಲದು ನಮಗೆ ಮೂರು ಹೊತ್ತು ಊಟ ಮಾಡಬೇಕಲ್ಲ ಹಾಗಾಗಿ ಈ ವರ್ಷ ನಮಗೆ ತುಂಬ ದೇವರೇನು
ಫಸಲನ್ನು ಕೊಟ್ಟಿದ್ದಾರೆ ಅದು ನಮ್ಮ ಮನೆಯಲ್ಲೆಲ್ಲ ತುಂಬಲಿ ಹೊಟ್ಟೆ ತುಂಬ ಊಟ ಮಾಡುವಂತಾಗಲಿ ಹಾಗೆ ನಾವು ದೇವರನ್ನು ಕೇಳ್ತಾ ಆ ಪೂಜೆ ಮಾಡೋದು ಗೊತ್ತಾಯ್ತಾ ಹಾಗೆ ಮನೆಗೆ ತಂದು ಮಣಿಯ ಮೇಲೆ ಇಟ್ಟು ಪೂಜೆ ಎಲ್ಲ ಮಾಡಿ ಅದನ್ನು ಕಟ್ಟಲಿಕ್ಕೆ ಉಂಟು ಹೇಗೆ ಕಟ್ಟೋದು ಇದನ್ನು ಇದನ್ನು ಈ ಒಳಗೆ ಇಟ್ಟು ಕಟ್ಟಲಿಕ್ಕೆ ಉಂಟು ನೋಡಲ್ಲಿ ಹೇಗೆ ನೋಡಿ ಕಟ್ಟೋದು ಹೇಗೆ ಯಾವುದರಲ್ಲಿ ಕಟ್ಟೋದು ಗೊತ್ತುಂಟಾ ಇದನ್ನು ಎಲೆಯನ್ನು ಈ ಎಲ್ಲ ಅತ್ತಿ ಎಲೆ ಅಶ್ವತ್ಥ ಎಲೆ ಆಲದ ಎಲೆ ಮತ್ತೆ ಕದಿರು ತೆನೆಯನ್ನು ಇಟ್ಟು ಕಟ್ಟುತ್ತಾರೆ ಯಾವುದರಲ್ಲಿ ಕಟ್ಟೋದು ಗೊತ್ತುಂಟಾ ಯಾವುದರಲ್ಲಿ ಪಿರಿಬಳ್ಳಿ ಅಲ್ಲ ಮತ್ತೆ ಮತ್ತೆ ಯಾವಳೆ ತಂಗಿಸು ಅಲ್ಲ ಅದಕ್ಕೊಂದು ಬಳ್ಳಿ ಉಂಟು ಯಾವ ಬಳ್ಳಿ ಆಗಿರಬಹುದು ನೀವು ಹೇಳಿ ನೋಡುವ ಅದು ಮರದ ಬಳ್ಳಿ ಆಗಿದೆ ಯಾವ ಮರ ಗೊತ್ತುಂಟಾ ದಡ್ಡಾಲ ಮರ ಇದು ದಡ್ಡಾಲದ ಎಲೆ ಗೊತ್ತಾ ದಡ್ಡಾಲದ ಎಲೆ ಆ ಮರದ ಹೊರಗಿನ ಸಿಪ್ಪೆಯನ್ನು ತೆಗೆದಾಗ ನಾರು ಬಳ್ಳಿ ಸಿಗ್ತದೆ ಈ ದಡ್ಡಾಲ ಮರದ ನಾರನ್ನು ತಂದು ಹೊರಗಿನ ಬದಿಯನ್ನು ತಂದು ಏನು ಮಾಡಿದ್ದು ಕಟ್ಟೋದು ಕಟ್ಟಿ ಏನು ಮಾಡ್ತೇವೆ ನಮಗೆ ಎಲ್ಲೆಲ್ಲ ಕಟ್ಟಬೇಕು ಅಲ್ಲೆಲ್ಲ ಮರಗಳಿಗೋ ತುಳಸಿ ಕಟ್ಟೆಗೋ ಎಲ್ಲಿ ಕಟ್ಟಬೇಕೋ ಅಲ್ಲೆಲ್ಲ ನಾವು ಕಟ್ಟುತ್ತೇವೆ ಮಕ್ಕಳೇ ಈಗ ನಮ್ಮ ಪಾಠ ಪುಸ್ತಕ ಸ್ಕ್ರೀನಲ್ಲಿ ಬರ್ತಾ ಉಂಟು ಮನೆ ತುಂಬಿಸುವುದು ಸಿಕ್ಕಿತಾ ನೋಡಿ ಒಳ್ಳೆ ಒಂದು ಚಿತ್ರ ಯಾರಿದ್ದಾರೆ ಅಲ್ಲಿ ಮನೆಯ ಯಜಮಾನ ಮತ್ತೆ ಮತ್ತೆ ಯಜಮಾನ ಬಾಳೆ ಎಲೆಯಲ್ಲಿ ಕದಿರನ್ನು ತರ್ತಾ ಇದ್ದಾರೆ ರೇಖಾ ಇದ್ದಾಳೆ ತಮ್ಮ ಇದ್ದಾರೆ ಸರಿ ಅಲ್ಲ ಹಾಗಾದ್ರೆ ನಾನು ಒಮ್ಮೆ ಓದ್ತೇನೆ ನೋಡಿ ಮೇಲಿಂದಲೇ ಶುರು ಮಾಡುವ ಮೇಲಿಂದಲೇ ಶುರು ಮಾಡುವ ಮರುದಿನ ಮನೆ ತುಂಬಿಸುವ ಕಾರ್ಯಕ್ರಮ ಮಾವ ಗದ್ದೆಗೆ ಹೋಗಿ ತೆನೆಗಳನ್ನು ಕಿತ್ತು ತಂದರು ತೆನೆಗಳನ್ನು ಪೂಜಿಸಿದರು ಮನೆ ತುಂಬಿಸುವುದು ಕೃಷಿಗೆ ಸಂಬಂಧಿಸಿದ ಒಂದು ಆಚರಣೆಯಾಗಿದೆ ಇದು ಶುಭ ಮುಹೂರ್ತದಲ್ಲಿ ಭತ್ತದ ತೆನೆಗಳನ್ನು ಮೊದಲ ಬಾರಿಗೆ ಮನೆಗೆ ತಂದು ಪೂಜಿಸಿ ಕಟ್ಟುವ ಒಂದು ಆಚರಣೆಯಾಗಿದೆ ಮನೆಯ ಯಜಮಾನನು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಸ್ನಾನ ಮಾಡಿ ಗದ್ದೆಗೆ ಹೋಗುವನು ಬಳಿಕ ಗದ್ದೆಯಿಂದ ತೆನೆಗಳನ್ನು ಆಯ್ದು ತೆಗೆಯುವನು ಜೊತೆಗೆ ಅತ್ತಿ ಆಲ ಅಶ್ವತ್ಥ ಮೊದಲಾದ ವೃಕ್ಷಗಳ ಎಲೆಗಳನ್ನು ಸಂಗ್ರಹಿಸುವನು ಅವುಗಳನ್ನು ಬಾಳ ಎಲೆಯಲ್ಲಿ ಇಟ್ಟು ತೆಗೆದುಕೊಂಡು ಬರುವನು ಸೆಗಣಿ ಸಾರಿಸಿದ ಅಂಗಳದಲ್ಲಿ ಇಟ್ಟಿರುವ ಮನೆಯ ಮೇಲೆ ಇರಿಸುವನು ಅನಂತರ ಮನೆಯ ಯಜಮಾನ ಪೊಲಿ ಪೊಲಿ ಎಂದು ಹೇಳುತ್ತಾ ತೆನೆಗಳನ್ನು ಎಲೆಗಳನ್ನು ದೇವರ ಮುಂದಿರಿಸಿ ಪೂಜಿಸುವನು ಅನಂತರ ತೆನೆಗಳನ್ನು ಎಲೆಗಳಿಂದ ಸುತ್ತಿ ದಡ್ಡಾಲದ ನಾರಿನಿಂದ ಬಿಗಿಯುವರು ಅದನ್ನು ಮನೆಯ ಮಾಡು ತುಳಸಿ ಕಟ್ಟೆ ಫಲ ವೃಕ್ಷಗಳೇ ಮೊದಲಾದವುಗಳಿಗೆ ಕಟ್ಟುವರು ಬೇಸಾಯಕ್ಕೆ ಸಂಬಂಧಿಸಿದ ಈ ಆಚರಣೆಯಲ್ಲಿ ಪ್ರಾದೇಶಿಕವಾಗಿ ವ್ಯತ್ಯಾಸಗಳು ಕಂಡು ಬರುತ್ತವೆ ಆದರೆ ಪ್ರಾದೇಶಿಕವಾಗಿ ವ್ಯತ್ಯಾಸಗಳು ಕಂಡು ಬರುತ್ತದೆ ಎಲ್ಲೆಲ್ಲ ಕಟ್ಟುತ್ತಾರೆ ಅಂತ ಗೊತ್ತಾಯ್ತಲ್ಲ ಯಾವೆಲ್ಲ ಎಲೆಗಳು ಬೇಕು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗೆ ಇದರಲ್ಲಿ ಓದ್ಲಿಕ್ಕೆ ಕಷ್ಟ ಆಗಿರುವ ಪದಗಳು ಯಾವುದಪ್ಪ ಯಾವ ಪದಗಳು ನಿಮಗೆ ಓದ್ಲಿಕ್ಕೆ ಆಗುವುದಿಲ್ಲ ಅಶ್ವತ್ಥ ಸರಿ ಅದನ್ನು ನೋಡಿ ಕೃಷಿ ಸರಿ ನಾನು ಬರೀತೇನೆ ಕೃಷಿ ಆಮೇಲೆ ಯಾವುದು ಯಾವುದು ಶುಭ ಮುಹೂರ್ತ ಸರಿ ಮತ್ತೆ ಅದು ಹೇಳಪ್ಪ ಮತ್ತೆ ಯಾವುದು ಸೂರ್ಯೋದಯ ಕರೆಕ್ಟ್ ಆಮೇಲೆ ಸ್ನಾನ ಸ್ನಾನ ಬಂತಲ್ಲ ಮತ್ತೆ ಮತ್ತೆ ಯಾವುದು
वृक्ष सारी गुड मते तुलसी कट्टे तुलसी कट्टे मते व्यत्यास इष्ट पदगळु निमगे कष्ट आयता सरी ಈಗ ಹೇಳಿದ ಪದಗಳುಂಟಲ್ಲ ಆ ಪದಗಳನ್ನು ಗೆರೆ ಹಾಕಿ ತರಬೇಕು ಆ ಪದಗಳಿಗೆ ಗೆರೆ ಹಾಕಿ ತರಬೇಕು ಬರೆದು ತರಬೇಕು ಅರ್ಥ ಆಯ್ತಾ ಬರೆದು ತರಬೇಕು ಮತ್ತೆ ಇಲ್ಲೊಂದು ಪ್ರಶ್ನೆ ಉಂಟು ನೋಡಿ ಮಕ್ಕಳೇ ಮನೆ ತುಂಬಿಸುವುದಕ್ಕೆ ಮತ್ತೆ ಮೂರು ಪ್ರಶ್ನೆ ಉಂಟು ಅದಕ್ಕೆ ಉತ್ತರವನ್ನು ಕೂಡ ಹೇಳಬೇಕು ಉತ್ತರವನ್ನು ಕೂಡ ಬರಿಬೇಕು ಅರ್ಥ ಆಯ್ತಾ ಒಂದನೇ ಪ್ರಶ್ನೆ ನೋಡಿ ಮನೆ ತುಂಬಿಸುವುದು ಯಾವುದಕ್ಕೆ ಸಂಬಂಧಪಟ್ಟ ಆಚರಣೆಯಾಗಿದೆ ಹೇಳಿ ಯಾವುದಕ್ಕೆ ಸಂಬಂಧಪಟ್ಟ ಆಚರಣೆಯಾಗಿದೆ ಆ ಕೃಷಿಗೆ ಸಂಬಂಧಿಸಿದ ಆಚರಣೆಯಾಗಿದೆ ಮನೆ ತುಂಬಿಸುವುದು ಕೃಷಿಗೆ ಸಂಬಂಧಿಸಿದ ಆಚರಣೆ ಆಗಿದೆ ಎರಡನೇ ಪ್ರಶ್ನೆ ಉಂಟು ನೋಡಿ ಮನೆ ಯಜಮಾನ ತೆನೆಗಳನ್ನು ತರುವುದು ಎಲ್ಲಿಂದ ಸರಿ ಗುಡ್ ಪ್ರಿನ್ಸಿಯಾ ಮನೆ ಯಜಮಾನ ತೆನೆಗಳನ್ನು ಗದ್ದೆಯಿಂದ ತರ್ತಾನೆ ಮೂರನೇ ಪ್ರಶ್ನೆ ತೆನೆಗಳನ್ನು ಕಟ್ಟುವ ರೀತಿ ಹೇಗೆ ನೋಡಿಲಿ ತೆನೆಗಳನ್ನು ಅತ್ತಿ ಆಲ ಅಶ್ವತ್ಥ ಎಲೆ ತೆನೆಗಳನ್ನು ಅತ್ತಿ ಆಲ ಅಶ್ವತ್ಥ ಎಲೆಗಳಿಂದ ಸುತ್ತಿ ದಡ್ಡಾಲದ ನಾರಿನಿಂದ ಕಟ್ಟುತ್ತಾರೆ ನಾಳೆ ಬರುವಾಗ ಕಠಿಣ ಪದವನ್ನು ಕೂಡ ಬರೆದುಕೊಂಡು ಬನ್ನಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಬರೆದುಕೊಂಡು ಬನ್ನಿ ಪಾಠವನ್ನು ಚೆನ್ನಾಗಿ ಓದಿ ಮಕ್ಕಳೇ ಅಶ್ವತ್ಥ ಎಲೆ ಆಲದ ಎಲೆ ಅತ್ತಿ ಎಲೆ ಹಾಗೆ ಎಲ್ಲ ಪದಗಳನ್ನು ಬರೀಲಿಕ್ಕೂ ಕೂಡ ಅಭ್ಯಾಸವನ್ನು ಮಾಡಿಕೊಂಡು ನಾಳಿನ ಕ್ಲಾಸ್ಗೆ ಬನ್ನಿ ಮಕ್ಕಳೇ ಇಲ್ಲಿಗೆ ಇವತ್ತಿನ ಕ್ಲಾಸು ಮುಗಿಯಿತು ನಮಸ್ಕಾರ